ಮಹಾ ಎಕ್ಸಿಟ್ ಪೋಲ್ ಮೋದಿ 3.0 ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ NDA ಎಷ್ಟು ಸ್ಥಾನ ಗಳಿಸುತ್ತೆ ಅಂತ ನೋಡಿದ್ವಿ. ಕರ್ನಾಟಕದಲ್ಲಿ ಬಿಜೆಪಿ JDS ಎಷ್ಟು, ಕಾಂಗ್ರೆಸ್ ಎಷ್ಟು ಸ್ಥಾನ ಗಳಿಸುತ್ತೆ ಅಂತ ನೋಡಿದ್ವಿ. ಈಗ ಉತ್ತರದ ರಾಜ್ಯಗಳಲ್ಲಿ ಬಿಜೆಪಿಯ ಸಾಧನೆ ಎಷ್ಟು, INDIA ಮೈತ್ರಿಕೂಟದ ಸಾಧನೆ ಎಷ್ಟು. ಮೊದಲಿಗೆ ಉತ್ತರ ಪ್ರದೇಶವನ್ನು ತೆಗೆದುಕೊಳ್ತೀವಿ. ದೆಹಲಿಯಲ್ಲಿ ಅಧಿಕಾರವನ್ನು ಹಿಡಿಬೇಕು ಅಂದರೆ ಉತ್ತರ ಪ್ರದೇಶದಲ್ಲಿ ಹೆಚ್ಚು ಸ್ಥಾನವನ್ನು ಗೆಲ್ಲಬೇಕು, ಆಗ ಮಾತ್ರ ದೆಹಲಿಯ ಗದ್ದುಗೆ ಸಿಗುತ್ತೆ. ಉತ್ತರ ಪ್ರದೇಶದ ನಂಬರ್ಸ್ ಇದೆ, 5 ಎಕ್ಸಿಟ್ ಪೋಲ್ಗಳ ನಂಬರ್ಸ್ ನಿಮ್ಮ ಮುಂದೆ. ಆಕ್ಸಿಸ್ ಮೈ ಇಂಡಿಯಾ 64-67 ಕೊಟ್ಟಿದೆ, 8-12 INDIA ಮೈತ್ರಿಕೂಟಕ್ಕೆ, ಇತರೆ 0-1. ಒಟ್ಟಾರೆ ಎಲ್ಲರೂ ಕೂಡ 60-69 ಸ್ಥಾನ, ಮ್ಯಾಕ್ಸಿಮಮ್ ಅಂದರೆ 75 ಸ್ಥಾನವನ್ನು ಗಳಿಸಬಹುದು, ಹೈಯೆಸ್ಟ್ ಮಾರ್ಜಿನ್ ಅಂತ ಎಲ್ಲ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಪೋಲ್ ಆಫ್ ಪೋಲ್ ಬಂದರೆ ಎಲ್ಲ ಸಮೀಕ್ಷೆಗಳ ಅವರೇಜ್ ಪ್ರಕಾರ BJP ನೇತೃತ್ವದ NDA ಮೈತ್ರಿಕೂಟ ಉತ್ತರ ಪ್ರದೇಶದಲ್ಲಿ 68 ಸ್ಥಾನವನ್ನು ಪಡೆಯಬಹುದು, INDIA 12 ಸ್ಥಾನ. ಕಳೆದ ಬಾರಿ 1 ಸ್ಥಾನವನ್ನು ಮಾತ್ರ ಕಾಂಗ್ರೆಸ್ ಗೆದ್ದಿತ್ತು. ಈ ಬಾರಿ ಕಾಂಗ್ರೆಸ್ನ ಸಂಖ್ಯೆ ಉತ್ತರ ಪ್ರದೇಶದಲ್ಲಿ ಸ್ವಲ್ಪ ಜಾಸ್ತಿಯಾಗುತ್ತೆ, 2-3 ಆಗಬಹುದು, 0-3 ಆಗಬಹುದು ಅಂತ ಸಮೀಕ್ಷೆ ಹೇಳ್ತಿದೆ. ಪೋಲ್ ಆಫ್ ಪೋಲ್ಸ್ ಪ್ರಕಾರ 68 ಸ್ಥಾನವನ್ನು ಬಿಜೆಪಿ ನೇತೃತ್ವದ NDA ಉತ್ತರ ಪ್ರದೇಶದಲ್ಲಿ SP ಪ್ಲಸ್ ಕಾಂಗ್ರೆಸ್ 12 ಸ್ಥಾನವನ್ನು ಪಡೆಯುತ್ತೆ ಉತ್ತರ ಪ್ರದೇಶದಲ್ಲಿ ಅಂತ. BJP ದೊಡ್ಡ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಂತಹ ರಾಜ್ಯ, ರಾಮ ಮಂದಿರದ ನಿರ್ಮಾಣದ ನಂತರ BJPಗೆ 75 ಕ್ರಾಸ್ ಮಾಡುತ್ತೆ, 80-80 ಗೆಲ್ತೀವಿ ಅನ್ನುವಂತಹ ನಿರೀಕ್ಷೆ ಇಟ್ಟುಕೊಂಡಂತಹ ರಾಜ್ಯ, ಇಲ್ಲಿ ಒಟ್ಟಾರೆ ಅವರೇಜ್ 68 ಸ್ಥಾನವನ್ನು ಪಡೀಬಹುದು, ಮ್ಯಾಕ್ಸಿಮಮ್ ಅಂದರೆ 74-75 ಪಡಿಬಹುದು ಅಂತ. 74-75 ಪಡೆದ್ರೆ ದೊಡ್ಡ ಅಚೀವ್ಮೆಂಟ್ ಆಗುತ್ತೆ BJPಯ ಪಾಲಿಗೆ, 68 ಪಡೆದ್ರೆ ಕಳೆದ ಬಾರಿಗಿಂತ ಉತ್ತಮ ಸಾಧನೆಯನ್ನು ಮಾಡಿದಂತಾಗುತ್ತೆ ಉತ್ತರ ಪ್ರದೇಶದಲ್ಲಿ. ಉತ್ತರ ಪ್ರದೇಶದಲ್ಲಿ ವೋಟ್ ಶೇರ್ ಏನಾಗುತ್ತೆ, ವೋಟ್ ಶೇರ್ ಮುಂಚೆ ಇಂಡಿಯಾ ಟುಡೇಯ ಸೆಪರೇಟ್ ನಂಬರ್ಸನ್ನು ನಾನು ನಿಮಗೆ ಕೊಡ್ತೀನಿ. ಇಂಡಿಯಾ ಟುಡೇ ನಂಬರ್ ಪ್ರಕಾರ 64-67 NDA ಮೈತ್ರಿಕೂಟ, INDIA ಪ್ರಕಾರ 8-12, BSP ಯಾರ ಜೊತೆಗೂ ಮೈತ್ರಿ ಇಲ್ಲ, ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದ್ದಾರೆ, 1 ಸ್ಥಾನ. 64-67 ಸ್ಥಾನ, ಅಪ್ಪರ್ ಲಿಮಿಟ್ 67 ಕೊಟ್ಟಿದ್ದಾರೆ BJPಗೆ, ಅಂದರೆ NDAಗೆ. INDIA ಮೈತ್ರಿಕೂಟ 8-12, ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ ಕಾಂಗ್ರೆಸ್ ಮತ್ತು SP ತಮ್ಮ ಸ್ಥಾನಗಳನ್ನು ಹೆಚ್ಚಳ ಮಾಡಿಕೊಳ್ತವೆ ಉತ್ತರ ಪ್ರದೇಶದಲ್ಲಿ ಅಂತ ಸಮೀಕ್ಷೆ ಹೇಳ್ತಿದೆ. ವೋಟ್ ಶೇರನ್ನು ನೋಡ್ಬಿಡೋಣ, ಉತ್ತರ ಪ್ರದೇಶದಲ್ಲಿ ಕಳೆದ ಬಾರಿಗಿಂತ ಹೆಚ್ಚಾಗಿದೆಯಾ ಕಡಿಮೆ ಆಗಿದೆಯಾ ವೋಟ್ ಶೇರ್ BJP 46% ಮತಗಳನ್ನು ಈ ಬಾರಿ ಉತ್ತರ ಪ್ರದೇಶದಲ್ಲಿ ಪಡೆಯುತ್ತೆ, ಕಳೆದ ಬಾರಿ 50 ಪಡೆದಿತ್ತು, ಈ ಬಾರಿ 4%ನಷ್ಟು ಮತಗಳನ್ನು BJP ಕಡಿಮೆ ಪಡೆಯುತ್ತೆ. ಎಸ್ ಪಿ ಇಂಡಿವಿಜುವಲಿ 30% ವೋಟ್ ಪಡೆಯುತ್ತೆ, ಸಿಗ್ನಿಫಿಕೆಂಟ್ ರೈಸ್ ಇದು 30%, ಕಳೆದ ಬಾರಿಗೆ ಹೋಲಿಸಿದ್ರೆ ಹತ್ತಿರ 12% ಮತಗಳನ್ನು ಸಮಾಜವಾದಿ ಪಕ್ಷ ಏಕಾಂಗಿಯಾಗಿ ಹೆಚ್ಚಿಸಿಕೊಳ್ಳುತ್ತೆ. BSP ಕಳೆದ ಬಾರಿ 20% ತನಕ ಇತ್ತು BJPಯ BSPಯ ವೋಟ್ ಶೇರ್, ಈ ಬಾರಿ ಕೇವಲ 8% ಆಗುತ್ತೆ, 11.43% ಇಳಿಕೆಯಾಗುತ್ತೆ ಕಳೆದ ಬಾರಿಗಿಂತ ಅಂತ. ಕಳೆದ ಬಾರಿಯ BJPಯ ನಂಬರ್ಸ್ ಹೆಚ್ಚಾಗೋದಕ್ಕೂ BSP ಕಾರಣ ಆಗಿತ್ತು, ಕಾರಣ 20% ಮತಗಳನ್ನು BSP ಪಡೆದುಕೊಂಡಿತ್ತು. ಈ ಬಾರಿ BSP 8% ಅಷ್ಟೇ ಪಡೆಯುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ. ಕಾಂಗ್ರೆಸ್ 9%, ಕಳೆದ ಬಾರಿಗೆ ಹೋಲಿಕೆ ಮಾಡಿದ್ರೆ ಈ ಬಾರಿ 2.6% ಮತಗಳನ್ನು ಹೆಚ್ಚುವರಿಯಾಗಿ ಪಡೆಯುತ್ತೆ ಅಂತ ಹೇಳ್ತಿದೆ. ಎರಡನೇ ರಾಜ್ಯ ಮಹಾರಾಷ್ಟ್ರವನ್ನು ತೆಗೆದುಕೊಳ್ತೇನೆ. ಮಹಾರಾಷ್ಟ್ರದ ನಂಬರ್ ನಿಮ್ಮ ಮುಂದೆ. ಮಹಾರಾಷ್ಟ್ರದಲ್ಲಿ BJP NCP ಮತ್ತು ಶಿವಸೇನಾ ಶಿಂಧೆ ಬಣದ ಮಧ್ಯೆ ಮೈತ್ರಿ ಇದೆ. ಆಕ್ಸಿಸ್ ಮೈ ಇಂಡಿಯಾ ಪ್ರಕಾರ 28-32 NDAಗೆ, 22-26 ABPC ವೋಟರ್, ETG ಟೈಮ್ಸ್ನ ಪ್ರಕಾರ 26, ಮ್ಯಾಟ್ರಿಸ್ ರಿಪಬ್ಲಿಕ್ ಹೈಯೆಸ್ಟ್ ನಂಬರ್ ಕೊಟ್ಟಿದ್ದಾರೆ 30-36, ಚಾಣಕ್ಯ ನ್ಯೂಸ್ 24 28-38 10 ರೇಂಜ್ ಕೊಟ್ಟಿದ್ದಾರೆ. ಇಂಡಿಯಾ ಮೈತ್ರಿಕೂಟ ಮಹಾರಾಷ್ಟ್ರದಲ್ಲಿ ಒಂದು ಸಾಧನೆ ಮಾಡಬಹುದು ಅಂತ. ಉದ್ಧವ್ ಶಿವಸೇನೆ, ಶರದ್ ಪವಾರ್ ಅವರ NCP ಮತ್ತು ಕಾಂಗ್ರೆಸ್ 16-20 ಅಂತದೆ ಇಂಡಿಯಾ ಟುಡೇ ಆಕ್ಸಿಸ್,
23 25 ಅಂತ ಹೇಳ್ತಿದೆ. ಸಿ ವೋಟರ್ ಸರ್ವೆ 22 ಸ್ಥಾನ ಅಂತ ಇ ಟಿ ಜಿ ಟೈಮ್ಸ್ ನಾವು ಹೇಳಿದ್ರೆ, ಮ್ಯಾಟ್ರಿಸ್ ರಿಪಬ್ಲಿಕ್ 13-19, ನ್ಯೂಸ್ 24 ಟುಡೇಸ್ ಚಾಣಕ್ಯ ಪ್ರಕಾರ 10-20 ಸ್ಥಾನ. ಅಂದರೆ ಮಹಾರಾಷ್ಟ್ರದಲ್ಲಿ ಕ್ಲೋಸ್ ಫೈಟ್ ಇದೆ ಎನ್ ಡಿ ಎ ಮತ್ತು ಐ ಎನ್ ಡಿ ಐ ಎ ಪಕ್ಷಗಳ ಮಧ್ಯೆ. ವಿಧಾನಸಭಾ ಚುನಾವಣೆಯ ನಂತರ ಅಲ್ಲಿ ರಾಜಕೀಯ ಬದಲಾವಣೆ ಬಹಳ ಆಗಿದೆ. ಮಹಾವಿಕಾಸ ಅಘಾಡಿಯ ಸರ್ಕಾರ ಇತ್ತು, ಈಗ ಎನ್ ಡಿ ಎ ಮೈತ್ರಿಕೂಟದ ಸರ್ಕಾರ ಬಂದಿದೆ. ಎರಡು ಪ್ರಮುಖ ಪಕ್ಷಗಳನ್ನು ಒಡೆಯಲಾಗಿದೆ, ಒಂದು ಶಿವಸೇನೆ ಮತ್ತೊಂದು ಎನ್ ಸಿ ಪಿ. ಎರಡು ಬಣಗಳು ಬಿ ಜೆ ಪಿ ಜೊತೆಗಿದ್ರೆ ಒಡೆದು ಹೋಗಿ ಉಳಿದ ಬಣಗಳು ಕಾಂಗ್ರೆಸ್ ಜೊತೆಗಿನ ಮೈತ್ರಿಕೂಟದಲ್ಲಿವೆ. ಉಳಿದ ರಾಜ್ಯಗಳ ವಿವರವನ್ನು ತೋರಿಸ್ತೀನಿ, ಒಂದು ಪುಟ್ಟ ಬ್ರೇಕ್ ತೆಗೆದುಕೊಳ್ತೀನಿ. ಬ್ರೇಕ್ನ ನಂತರ ಪಶ್ಚಿಮ ಬಂಗಾಳದ ನಂಬರ್ಸ್ ಅನ್ನು ಕೊಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.